ಸಿ ನಾನು ನಾನು 16 ವರ್ಷ ಕ್ರೈಮ್ ರಿಪೋರ್ಟರು. ನಾನು ನೋಡಿರುವಷ್ಟು ಸಾವುಗಳನ್ನು ಬಹುಶಃ ಮಾರ್ಚರಿಯಲ್ಲಿ ಕೆಲಸ ಮಾಡೋರು ಮಾತ್ರ ನೋಡಿದಕ್ಕೆ ಸಾಧ್ಯ. ಆನ್ ಆನ್ ಆವರೇಜ್ ನಾನು ಆಕ್ಟಿವ್ ರಿಪೋರ್ಟರ್ ಆಗಿದ್ದಷ್ಟು ಕಾಲ ಆನ್ ಆನ್ ಆವರೇಜ್ ದಿನಕ್ಕೊಂದು ಅಸಹಜ ಸಾವುಗಳನ್ನು ನೋಡಿದ್ದೀನಿ. ಒಂದು ಮನೆಯಲ್ಲಿ ಆ ಮನೆಯ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದಂಥ ದೃಶ್ಯ ಇದೆ. ಮನೆ ಒಳಗೆ ಹಾಕ್ಕೊಂಡಿದ್ದಾರೆ, ಹಾಲಲ್ಲಿ ಒಂದು ಹಾಕ್ಕೊಂಡಿದ್ದಾರೆ, ಹೊರಗಡೆ ಒಂದು ಹಾಕ್ಕೊಂಡಿದ್ದಾರೆ, ಹಿತ್ಲಲ್ಲಿ ಒಂದು ಹಾಕ್ಕೊಂಡಿದ್ದಾರೆ. ಇಸ್ರೇಲಿನ ಎಲ್ಲ ಮನೆಗಳಲ್ಲೂ ಬಾಂಬ್ ಶೆಲ್ಟರ್ಗಳಿರುತ್ತೆ. ನೆನಪಿ ಬೆಳಗಿನ ಜಾವ 6:30 ಫೈರಿಂಗ್ ಸೌಂಡ್ ಕೇಳಿಸುತ್ತೆ. ಮನೆಯಲ್ಲಿದ್ದವರು ಅಪ್ಪ ಮತ್ತು ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ನೋಡಿದ್ರೆ ಟ್ವಿನ್ಸ್ ಅನ್ನಿಸ್ತಾರೆ, ಅವಳಿ ಮಕ್ಕಳು. ಗುಂಡಿನ ಶಬ್ದ ಕೇಳಿಸಿದ ತಕ್ಷಣ ಅಪ್ಪ ಅಪ್ಪ ಮಕ್ಕಳು, ಅಪ್ಪ ಒಂದು ರೂಮಲ್ಲಿ ಮಲ್ಕೊಂಡಿದ್ದಾನೆ, ಮಕ್ಕಳಿಬ್ಬರು ಇನ್ನೊಂದು ರೂಮಲ್ಲಿ ಮಲ್ಕೊಂಡಿದ್ದಾರೆ, 3 ಜನ ಬರೀ ಅಂಡರ್ವೇರ್ನಲ್ಲಿದ್ದಾರೆ. ಅಪ್ಪ ಬಂದು ಮಕ್ಕಳನ್ನ ಎಬ್ಬಿಸ್ಕೊಂಡು ಓಡಿ ಹೋಗ್ತಾನೆ ಹಿತ್ಲರಿರೋ ಬಾಂಬ್ ಶೆಲ್ಟರ್ಗೆ, ಅಟ್ಯಾಕ್ ಆಗ್ತಿದೆ ಅಂತ. ಅದಾಗಿ ಸ್ವಲ್ಪ ಹೊತ್ತಿಗೆ ಅವನ ಮನೆಗೆ ಟೆರರಿಸ್ಟ್ ಕೇಳಬರ್ತಾರೆ, ಮನೆ ಹುಡುಕ್ತಾರೆ, ಇಲ್ಲ, ಎಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಹಿತ್ಲಿಗೆ ಹೋಗ್ತಾರೆ, ಅಪ್ಪ ಸುಮ್ಮನೆ ಇರಿಸೋ ಪ್ರಯತ್ನ ಮಾಡ್ತಿದ್ನು ಏನು, ಒಳಗಡೆಯಿಂದ ಮಕ್ಕಳು ಧರಿ ಬಂದ್ಬಿಡುತ್ತೆ. ಒಬ್ಬ ಟೆರರಿಸ್ಟು ಗ್ರೆನೇಡಿನ ಪಿನ್ ತೆಗೆದು ಬಾಗಿಲು ಎಸಿತಾನೆ, ಹಿಂಗೆ ಬಾಂಬ್ ಶೆಲ್ಟರ್ನ ಬಾಗಿಲಿಗೆ. ತಾನು ಸುರಕ್ಷಿತವಾಗಿ ಪಕ್ಕಕ್ಕೆ ಹೋಗಿ ನಿಂತಿರ್ತಾನೆ. ಒಂದು ಸಲ ಸಿಡಿದ ಮೇಲೆ ಅಪ್ಪನ ಹೆಣ ಹಿಂಗೆ ಬಿಡುತ್ತೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಮಕ್ಕಳಿಬ್ಬರು ಹೊರಗೆ ಬರ್ತಾರೆ. ಒಳಗೆ ಏನಾಗಿರ್ಬೋದು ಅನ್ನೋದರ ಅಂದಾಜು ನಿಮಗಿರಲಿ. ಒಂದು ಗ್ರೆನೇಡ್ ಸಿಡಿದಾಗ ಅಪ್ಪ ಸತ್ತು ಮಕ್ಕಳಿಬ್ಬರು ಹೊರಗೆ ಬಂದರು ಅಂದರೆ ಮೊದಲ ದಾಳಿ ನಡೆದ್ರೆ ಏಟು ತನಗೆ ಬೀಳಲಿ ಅಂತ ಅಪ್ಪ ತನ್ನ ಇಬ್ಬರು ಮಕ್ಕಳನ್ನು ತಪ್ಕೊಂಡಿದ್ದ ಅಂತ ಅರ್ಥ. ಅಲ್ಲದೆ ಗ್ರೆನೇಡಿನ ಸ್ಪ್ಲಿಂಟರು 3 ಜನರು ಒಟ್ಟಿಗೆ ಕೊಡ್ತಾ ಇತ್ತು, ಸಪ್ರೇಟ್ ಸಪ್ರೇಟ್ ಆಗಿ ನಿಂತ್ಕೊಂಡಿದ್ದಾರೆ. ಅಪ್ಪ ಅವರಿಬ್ಬರು ತಪ್ಕೊಂಡಿದ್ದ ಅಂತ. ಸಿಡಿದ ತಕ್ಷಣ ಅಪ್ಪ ಬೆಳೀತಾರೆ, ಮಕ್ಕಳಿಬ್ಬರು ಹೊರಗೆ ಬರ್ತಾರೆ, ಹಾಲಿಗೆ ಬರ್ತಾರೆ. ಇಬ್ಬರು ತಮ್ಮ ತಮ್ಮಲ್ಲಿ ಮಾತಾಡ್ಕೊತಾರೆ. ಒಬ್ಬ ಹೇಳ್ತಾನೆ ಅಪ್ಪ ಸತ್ತೋಗ್ಬಿಟ್ಟ ಅಂತ, ಇನ್ನೊಬ್ಬ ಏ ಸುಳ್ಳು ಹೇಳ್ತಿದ್ಯಾ ನೀನು ಅಂತ. ಇವನು ಹೇಳೋದು ಇಲ್ಲ ನಾನು ನೋಡಿದೆ ಸತ್ತುಬಿಟ್ಟ ಅಪ್ಪ. ಇನ್ನೊಬ್ಬ ಒಳಗೆ ಶುರು ಮಾಡ್ತಾನೆ, ಅವನ ಕಣ್ಣಿಗೆ ಗಾಯ ನೋಡ್ತಾನೆ, ಇಲ್ಲಿ ರಕ್ತ ಬರ್ತಿದೆಯಲ್ಲ ನಿಮ್ಮ ಕಣ್ಣು ಕಾಣಿಸ್ತಿದೆಯಾ ಅಂದರೆ ಇಲ್ಲ ಕಾಣಿಸ್ತಿಲ್ಲ ಅಂತ. ನಾವು ದಿಸ್ ಇಸ್ ದ ಬಾರ್ಬರಿಸಮ್. 31 ವರ್ಷದ ದಂಪತಿ ಗಂಡ ಹೆಂಡತಿ, ಮಕ್ಕಳಾಗಿರೋದಿಲ್ಲ ಅವ್ರಿಗೆ, ವರ್ಷಗಟ್ಟಲೆ ಮಕ್ಕಳಾಗಿರೋದಿಲ್ಲ. ತುಂಬ ಪ್ರಯತ್ನ ಪಟ್ಟು ಅವಳಿ ಜೋಡಿ ಮಕ್ಕಳಾಗ್ತಾರೆ. ಮಕ್ಕಳಿಗೆ 11 ತಿಂಗಳು. ಟೆರರಿಸ್ಟ್ ಅಟ್ಯಾಕ್ ಶುರುವಾಗುತ್ತೆ, ಅವರು ಸೇಮ್ ಯೋಚನೆ ಮಾಡೋದು, ಎಲ್ಲರೂ ಒಟ್ಟಿಗೆ ಸಾಯೋದು ಬೇಡ. ಮನೆಯ ಕಬೋರ್ಡ್ ತೆಗೆದು ಡ್ರಾವರ್ನಲ್ಲಿ ಮಕ್ಕಳನ್ನ ಮಲಗಿಸಿ ಬಾಗ್ಲಕ್ಕೆ ಲಾಕ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಮಕ್ಕಳು ಅಡದೇ ಇರಲಿ ಅಂತ. ಸೇಮ್ ಬಂದು ಬಾಗಿಲಿಗೆ ನಿಂತ್ಕೋತಾರೆ, ಭಯೋತ್ಪಾದಕರು ಬಂದು ಅವರಿಬ್ಬರನ್ನು ಕೊಂದು ಹೋಗ್ತಾರೆ. 15 ತಾಸು ಆದಮೇಲೆ ಇಸ್ರೇಲಿ ಸೈನ್ಯ ಹೋಗಿ ಆ ಮಕ್ಕಳನ್ನು ಅಂದರೆ ಅವಳು ಕೇಳಿಸುತ್ತೆ. 15 ತಾಸು ಆದಮೇಲೆ ಡ್ರಾವರಿಂದ ಹೊರಟು ತೆಗಿತಾರೆ. ಅಲ್ಲಿ ಫಸ್ಟ್ ರೆಸ್ಪಾಂಡೆಂಟ್ಗಳನ್ನು ಕೇಳ್ತಾ ಇದ್ದೆ ನಾನು. ಈ ಘಟನೆಯೇ ಬರ್ಬರ. ನೀವು ನೋಡಿದ ಅತ್ಯಂತ ಬರ್ಬರವಾದಂಥದ್ದು ಏನು ಅಂದರೆ ಒಬ್ಬ ತುಂಬು ಗರ್ಭಿಣಿಯ ಹೊಟ್ಟೆ ಸೀಳಲಾಗಿತ್ತು. ಆಕೆ ಅಂಗಾತ ಮಲ್ಕೊಂಡು ಪ್ರಾಣ ಬಿಟ್ಟಿದ್ದು. ನಾವು ಹೋಗಿ ಆಕೆ ಶವವನ್ನು ಹಿಂಗೆ ಮಾಡಿದಾಗ ಭ್ರೂಣ ಹೊರಗಡೆ ಇತ್ತು, ಕರುಳು ಬಳ್ಳಿಯನ್ನು ಕತ್ತರಿಸಿರಲಿಲ್ಲ. ನಾವು ನಿಂತ್ಕೊಂಡು ಚರ್ಚೆ ಮಾಡಿದ್ವಿ, 2 ಬಾಡಿ ಬ್ಯಾಗಲ್ಲಿ ಹಾಕ್ಬೇಕಾ, 1 ಬಾಡಿ ಬ್ಯಾಗಲ್ಲಿ ಹಾಕ್ಬೇಕಾ ಅಂತ. ನಾನು ಹೇಳಿದೆ ಇಲ್ಲ, 1 ಬಾಡಿ ಬ್ಯಾಗಲ್ಲಿ ಹಾಕೋಣ, ಕರುಳು ಬಳ್ಳಿ ನಾವ್ಯಾಕೆ ಕತ್ತರಿಸ್ಬೇಕು, ಅಂತ್ಯ ಸಂಸ್ಕಾರ ಆಗದಿದ್ದರೆ ಒಟ್ಟಿಗೆ ಆಗಲಿ ಅಂತ. ಇಂಥ ಅನೇಕ ನಿದರ್ಶನಗಳು ಘಟನೆಗಳನ್ನು ತೋರಿಸಿದವು. ಇದೆಲ್ಲವನ್ನು ಹೇಳಿ ದೃಶ್ಯಗಳನ್ನು ತೋರಿಸಿ ಇಸ್ರೇಲ್ ತನ್ನ ಸೈನಿಕರನ್ನು ಯುದ್ಧಕ್ಕೆ ಕಳಿಸ್ತಾ ಇದೆ. ತನ್ನ ಸೈನಿಕರನ್ನು ಯುದ್ಧಕ್ಕೆ ಕಳಿಸ್ತಾ ಇರೋದು ಈ ದೃಶ್ಯಗಳನ್ನು ತೋರಿಸಿ ಈ ಘಟನೆಯನ್ನು ವಿವರಿಸಿ ಕಳಿಸ್ತಾ ಇರುವಂಥದ್ದು. ಗಡಿಯಲ್ಲಿ ನಿಂತ್ಕೊಂಡಂಥವ್ರಿಗೆ ಅಂದರೆ ನೀವು ನೋಡ್ಬೇಕಾಗ ನೆನಪಲ್ಲಿ ಈ ಯಾವ ಬರ್ಬರತೆಯೂ
ಗಾಜಾದಲ್ಲಿನ ಮಕ್ಕಳು ಮತ್ತು ಅಮಾಯಕರ ಸಾವಿಗೆ ಸಮರ್ಥನೆ ಅಲ್ಲ, ಆಗಬಾರ್ದು, ಸಮರ್ಥನೆ ಅಲ್ಲ, ಆಗಬಾರ್ದು. ಅದಕ್ಕೆ ಪರಿಹಾರ ಗಾಜಾ ಒಳಗಿದೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಪರಿಹಾರ ಪ್ಯಾಲೆಸ್ಟೈನ್ ಒಳಗಿದೆ ಅನ್ನೋದು ನನ್ನ ನಂಬಿಕೆ. ಒಂದು ತಲೆಮಾರು ನಿರ್ಧಾರ ಮಾಡಬೇಕು, ಇಡೀ ತಲೆಮಾರು. ಇನ್ನು ಇದು ಸಾಕು. ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಸಾಧ್ಯನ, ಎಕ್ಸ್ಪ್ಲೋರ್ ಮಾಡೋಣ. ಅದನ್ನು ನಿರ್ಧರಿಸಿದಾಗ ಬಹುಶಃ ಇದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೋ ಏನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.